ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಪ್ಲೇಸ್ ವ್ಯಾಲ್ಯೂ ಮಕ್ಕಳಿಗೆ ಹೇಗೆ ಹೇಳ್ಕೊಡೋದು ಅನ್ನೋದನ್ನ ನೋಡೋಣ ಬನ್ನಿ ಸೊ ಪ್ಲೇಸ್ ವ್ಯಾಲ್ಯೂ ಅಂದಾಗ ಏನು ಪ್ಲೇಸ್ ವ್ಯಾಲ್ಯೂ ಅನ್ನೋದನ್ನ ಮೊದಲು ತಿಳ್ಕೊಬೇಕು ಯಾಕೆ ಅನ್ನೋದನ್ನ ಮೊದಲು ತಿಳ್ಕೊಳ ಸೊ ಪ್ಲೇಸ್ ವ್ಯಾಲ್ಯೂ ಅನ್ನೋದು ಒಂದೊಂದು ಡಿಜಿಟ್ಗೂ ಒಂದೊಂದು ಸಂಖ್ಯೆಗೂ ಅದರದೇ ಆದಂತಹ ಬೆಲೆ ಇರುತ್ತೆ ಅದನ್ನೇ ನಾವು ಪ್ಲೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ ಸೊ ಏನಕ್ಕೆ ಪ್ಲೇಸ್ ವ್ಯಾಲ್ಯೂ ತಿಳ್ಕೋಬೇಕು ಅಂದರೆ ಮಕ್ಕಳು ಮುಂದೆ ಹೋಗ್ತಾ 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 ಅಡಿಷನ್ನು ಸಬ್ರಾಕ್ಷನು ಮಲ್ಟಿಪ್ಲಿಕೇಶನ್ ಡಿವಿಷನ್ ಅದು ಇದೊಂದು ತುಂಬಾ ಮಕ್ಕಳಿಗೆ ಇರುತ್ತೆ ಅದನ್ನೆಲ್ಲ ಮಕ್ಕಳು ಕರೆಕ್ಟಾಗಿ ಮಾಡಬೇಕು ಅಂದಾಗ ಅವ್ರಿಗೆ ಪ್ಲೇಸ್ ವ್ಯಾಲ್ಯೂ ಅವಶ್ಯಕತೆ ಇರುತ್ತೆ ಎಕ್ಸಾಂಪಲ್ಲು ಈಗ ಅವರು ಟ್ವೆಂಟಿ ತ್ರೀಗೆ ಫಿಫ್ಟಿ ತ್ರೀನ ಆ್ಯಡ್ ಮಾಡಬೇಕು ಅಥವಾ ಒನ್ ಫಿಫ್ಟಿ ತ್ರೀನೇ ಅಂತಾನೆ ಇಟ್ಕೊಳ್ಳೋಣ ಒನ್ ಫಿಫ್ಟಿ ತ್ರೀನ ಆ್ಯಡ್ ಮಾಡಬೇಕು ಇಲ್ಲಿ ಒನ್ ಫಿಫ್ಟಿ ತ್ರೀ ಅನ್ನೋದನ್ನ ಮಕ್ಕಳು ಬರ್ಕೋಬೇಕಾಯ್ತು ಕೆಳಗಡೆ ಬರ್ಕೋಬೇಕು ಅಂದಾಗ ಮಕ್ಕಳು ಕರೆಕ್ಟಾಗಿ ಇಲ್ಲಿ ಒನ್ ಬರಬೇಕು ಇಲ್ಲಿ ಫೈವ್ ಬರಬೇಕು ಇಲ್ಲಿ ತ್ರೀ ಬರಬೇಕು ಅನ್ನೋ ಆ ಡಿಜಿಟ್ ಕೆಳಗೆ ಅದೇ ಇರಬೇಕು ಅನ್ನೋದು ಗೊತ್ತಿರಬೇಕು ಇದನ್ನೇ ನಾವು ರಿವರ್ಸ್ ಮಾಡಿ ಬರೀತೀವಿ ಅಂತ ಅನ್ಕೋಣ ಒನ್ ಫಿಫ್ಟಿ ತ್ರೀ ಅದಕ್ಕೆ ಟ್ವೆಂಟಿ ತ್ರೀನ ಆ್ಯಡ್ ಮಾಡಬೇಕು ಇಲ್ಲಿ ಟೂ ತ್ರೀ ಅನ್ನೋದು ಬರೀಬೇಕು ಅನ್ನೋದು ಗೊತ್ತಿರಬೇಕು ಅಕಸ್ಮಾತ್ ಮಕ್ಕಳು ಇಲ್ಲಿ ಟೂ ತ್ರೀ ಅಂತ ಬರ್ಕೊಂಡ್ರೆ ಅವಾಗ ಅವ್ರಿಗೆ ಆ್ಯಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಯ್ತು ಸೊ ಈ ಥರ ಮಕ್ಕಳು ಬರೀಬಾರ್ದು ಅನ್ನೋದಾದರೆ ಅವ್ರಿಗೆ ಪ್ಲೇಸ್ ವ್ಯಾಲ್ಯೂ ಚೆನ್ನಾಗಿ ಈಗಲಿಂದನೇ ನಾವು ಹೇಳ್ಕೊಡೋದು ಒಳ್ಳೆಯದು ಸೊ ಹಾಗಾಗಿ ಪ್ಲೇಸ್ ವ್ಯಾಲ್ಯೂನ ಮಕ್ಕಳಿಗೆ ಹೇಗೆ ಹೇಳ್ಕೊಡೋದು ಅನ್ನೋದನ್ನು ನೋಡೋಣ ಬನ್ನಿ ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಏನಂತ ಹೇಳ್ತೀವಿ ಈಗ ಏನಾದ್ರು ಓದ್ಬೇಕಾದ್ರೆ ನಂಬರ್ಸ್ ತುಂಬಾ ದೊಡ್ಡ ನಂಬರ್ಸ್ ಈಗ ಎಕ್ಸಾಂಪಲ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಇತ್ತು ಸೊ ಈಗ ಇದನ್ನ ಓದ್ಬೇಕಾದ್ರೆ ಮಾಡ್ತೀವಿ ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ದಶಲಕ್ಷ ಈ ತರ ನಾವು ಓದ್ತಾ ಹೋಗ್ತೀವಿ ಇದೇ ಸೇಮ್ ಪ್ಯಾಟ್ರನ್ನ ನಾವು ಅಲ್ಲಿ ಹೇಗೆ ಹೇಳ್ತೀವಿ ಟೆನ್ನು ಒನ್ಸ್ ಟೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ ಸೊ ಈಗ ಮಕ್ಕಳಿಗೆ ಒನ್ಸ್ ಟೆನ್ಸ್ ನ ಹೇಳ್ಕೊಡೋದು ಅನ್ನೋದನ್ನ ನೋಡೋಣ ಸೊ ಒನ್ಸ್ ಅಂಡ್ ಟೆನ್ಸ್ ನ ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ ಸಾಮಾನ್ಯವಾಗಿ ಯು ಕೆ ಜಿ ಮಕ್ಕಳಿಗೆ ಟೆನ್ ಟು ನೈಂಟಿ ನೈನ್ ಮಾತ್ರ ನಾವು ಹೇಳ್ಕೊಡೋದು ಅಂದ್ರೆ ಇಲ್ಲಿ ಒನ್ಸ್ ಪ್ಲೇಸ್ ಮತ್ತು ಟೆನ್ ಪ್ಲೇಸ್ ಮಾತ್ರ ಇರಬೇಕು ಅಂದ್ರೆ ಟೂ ಡಿಜಿಟ್ಸ್ ಮಾತ್ರ ಇದಕ್ಕಿಂತ ಜಾಸ್ತಿನ ಈ ವಯಸ್ಸಿನ ಮಕ್ಕಳಿಗೆ ಹೇಳ್ಕೊಡೋದಿಲ್ಲ ಜಾಸ್ತಿ ಇಲ್ಲ ಅವ್ರಿಗೆ ಅವ್ರಿಗೆ ಇರೋದು ಬರೀ ಟೆನ್ಸು ಒನ್ಸ್ ಅಷ್ಟೇನೆ ನಾವು ಹೇಳ್ಕೊಡೋದು ಸೊ ಯಾವ್ಯಾವ್ದು ಹೇಳ್ಕೊಡ್ತೀವಿ ಟೆನ್ಸ್ ಆ್ಯಂಡ್ ಒನ್ಸ್ ಸೊ ಈಗ ಮೊದಲು ಹೇಗೆ ಹೇಳ್ಕೊಡೋದು ಅಂತ ನೋಡೋಣ ಸಡನ್ನಾಗಿ ಮಕ್ಕಳಿಗೆ ಬುಕ್ಕು ಪೆನ್ನು ತೊಗೊಂಡು ಮಾಡು ಅಂತ ಹೇಳೋದಲ್ಲ ಅದಕ್ಕೋಸ್ಕರ ನಾವು ಏನಾದ್ರು ಒಂದಿಷ್ಟು ಇಕ್ವಿಪ್ಮೆಂಟ್ಸ್ಗಳನ್ನು ಯೂಸ್ ಮಾಡಬೇಕಾಗತ್ತೆ ಸೊ ನನ್ನ ಹತ್ರ ಇಲ್ಲಿ ಕೆಲವೊಂದು ಕಡ್ಡಿಗಳಿದೆ ನಾನು ಅದನ್ನು ಯೂಸ್ ಮಾಡ್ತೀನಿ ಸೊ ಈಗ ನಾನು ಲೆಟ್ ಮಿ ಟೇ ಟ್ವೆಂಟಿ ತ್ರೀ ಓನ್ಲಿ ಟ್ವೆಂಟಿ ತ್ರೀ ಸೊ ಹೌ ಮೆನಿ ಟೆನ್ಸ್ ವಿ ಹ್ಯಾವ್ ಇನ್ ದಟ್ ಟು ಟೆನ್ಸ್ ಆ್ಯಂಡ್ ತ್ರೀ ಒನ್ಸ್ ಸೊ ಈಗ ಇದನ್ನು ಮಕ್ಕಳಿಗೆ ಹೇಗೆ ಹೇಳ್ಕೊಡೋದು ಅಂತ ನೋಡೋಣ ಈ ಥರ ಸ್ಟಿಕ್ಗಳ ತೊಗೊಂಡಿದ್ದೀನಿ ಕಲರ್ ಕಲರ್ ಆಗಿರೋದಾದ್ರು ತೊಗೊಬೋದು ಒಂದೇ ಕಲರ್ ತೊಗೊಬೋದು ಇದೇ ತಗೋಬೇಕು ಅಂತ ಖಂಡಿತ ಇಲ್ಲ ಮನೆಯಲ್ಲಿರೋ ವಸ್ತುಗಳಿಂದ ಇದನ್ನು ಹೇಳ್ಕೊಡ್ಬೋದು ಈಸಿಯೆಸ್ಟ್ ವೇ ಅಂದರೆ ಮನೆಯಲ್ಲಿ ಸಾಮಾನ್ಯವಾಗಿ ಕಡ್ಡಿ ಪೊರಕೆ ಇದ್ದೇ ಇರುತ್ತೆ ಆ ಕಡ್ಡಿಗಳನ್ನೇ ಈ ಥರ ಸಣ್ಣದಾಗಿ ತುಂಡು ಮಾಡಿಕೊಂಡು ಹತ್ತತ್ತು ಮಾಡಿಕೊಂಡು ರಬ್ಬರ್ ಬ್ಯಾಂಡ್ನ ಹಾಕಿ ಇಟ್ಕೊಂಡ್ರೆ ಆಯಿತು ತುಂಬ ಆದಂತಹ ಕೆಲಸ ಇದು ಸೊ ನಾನೀಗ ಈ ಥರ ಕಡ್ಡಿಗಳನ್ನು ನೋಡಿದ್ದೆ ಸೊ ಇಲ್ಲಿ ನಮಗೆ ಎಷ್ಟು ಟೆನ್ಸ್ ಇದೆ ಟೂ ಟೆನ್ಸ್ ಇದು ಒನ್ ಟೆನ್ ಸಾರಿ ಟೂ ಟೆನ್ ಸೊ ಇಲ್ಲಿ ಟೂ ಟೆನ್ಸ್ ಆಯಿತು ಇನ್ನು ಹಿನಿಟ್ ಒನ್ಸ್ ವಿ ಹ್ಯಾವ್ ವಿ ಹ್ಯಾವ್ ತ್ರೀ ಒನ್ಸ್ ಸೊ ಹಾಗಾಗಿ ತ್ರೀ ಒನ್ಸ್ನ ಈಗ ಇಡಬೇಕು ಸೊ ಎಷ್ಟಾಯಿತು ಟೂ ಟೆನ್ಸ್ ತ್ರೀ ಒನ್ಸ್ ಸೊ ಮಕ್ಕಳಿಗೆ ಮೊದಲು ಈ ಥರ ಬರೆಯೋಕೆ ಹೋಗಬೇಡಿ ಟೆನ್ಸ್ ಒನ್ಸ್ ಪ್ಲೇಸಲ್ಲಿ ಸುಮ್ಮನೆ ಈ ಥರ ಇಡ್ತಾ ಹೋಗೋದು ಆವಾಗ ಏನಾಗುತ್ತೆ ಮಕ್ಕಳು ಕೌಂಟ್ ಮಾಡ್ತಾರೆ ಹೌ ಮೆನಿ ಟೆನ್ಸ್ ಒನ್ ಟೂ ಟೆನ್ಸ್ ಟೂ ಟೆನ್ಸ್ ಅಂದಾಗ ಮಕ್ಕಳಿಗೆ ಹೇಳ್ಕೊಡ್ಬೋದು ಟ್ವೆಂಟಿ ಅಂತ ಮಕ್ಕಳಿಗೆ ಹೇಳಬೇಕು ಇದಿಷ್ಟರಲ್ಲಿ ಟೆನ್ ಒಂದು ಟೆನ್ ಇದೆ ಇದರಲ್ಲಿ ಎರಡು ಟೆನ್ ಇದೆ ಟೆನ್ ಪ್ಲಸ್ ಟೆನ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ಟೆನ್ ಥರ್ಟಿ ಥರ್ಟಿ ಪ್ಲಸ್ ಟೆನ್ ಫಾರ್ಟಿ ಫೋರ್ ಟೆನ್ಸ್ ಅಂದರೆ ಫಾರ್ಟಿ ತ್ರೀ ಟೆನ್ಸ್ ಥರ್ಟಿ ಟೂ ಟೆನ್ಸ್ ಟ್ವೆಂಟಿ ಈ ಥರ ಕಾನ್ಸೆಪ್ಟ್ನ ಹೇಳ್ಕೊಡ್ಬೇಕು ಸೊ ಈಗ ಇಲ್ಲಿ ಫೋರ್ ಟೆನ್ಸ್ ಇದೆ ಅಷ್ಟೇ ಇನ್ನು ಒನ್ಸಲ್ಲಿ ಏನಿದೆ ಏನು ಇಲ್ಲ ಝೀರೋ ಇದೆ ಫೋರ್ ಟೆನ್ಸ್ ಅಂದಷ್ಟು ಫಾರ್ಟಿ ಸೊ ಇಲ್ಲಿ ಫೋರ್ ಬರಿಬೇಕು ಇಲ್ಲಿ ಝೀರೋ ಬರಿಬೇಕು ಈಗ ಇಲ್ಲಿ ಒನ್ ಇಟ್ಕೊಂಡಿದ್ದೀನಿ ಫೋರ್ ಟೆನ್ಸ್ ಹೌ ಮೆನಿ ಒನ್ಸ್ ಓನ್ಲಿ ಒನ್ ಒನ್ಸ್ ಸೊ ಫಾರ್ಟಿ ಒನ್ ಈ ಥರ ಮಕ್ಕಳಿಗೆ ಚೆನ್ನಾಗಿ ಮೊದಲು ಪ್ರಾಕ್ಟೀಸ್ ಮಾಡಿಸ್ಬೇಕು ಮಿನಿಮಮ್ ಅಂದರೂ ಇಟ್ ಮೇ ಟೇಕ್ ಟೂ ಡೇಸ್ ತ್ರೀ ಡೇಸ್ ಪರವಾಗಿಲ್ಲ ಮಗುಗೆ ಚೆನ್ನಾಗಿ ಕಾನ್ಸೆಪ್ಟ್ ಅರ್ಥ ಆಗೋವರೆಗೂ ಈ ಪ್ರಾಕ್ಟೀಸ್ನ ಮಾಡಿಸ್ತಾ ಇರಬೇಕು ನೀವು ಎಷ್ಟೇ ವರ್ಕ್ಶೀಟ್ ಯೂಸ್ ಮಾಡಿ ಏನೇ ಮಾಡಿ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಅದು ತುಂಬ ಚೆನ್ನಾಗಿ ನೆನಪಿರುತ್ತೆ ವರ್ಕ್ಶೀಟಲ್ಲಿ ಮಾಡಿರೋಂತಹ ವರ್ಕ್ ಏನೇ ಇದ್ರು ಅದು ಇಟ್ ವಿಲ್ ಬಿ ಫಾರ್ ಒನ್ ಡೇ ಟು ಡೇ ಅಷ್ಟೇ ಬಟ್ ಯಾವಾಗ ನಾವು ಈ ಥರ ಆ್ಯಕ್ಟಿವಿಟಿಗಳನ್ನು ಮಾಡಿಸ್ತೀವಲ್ಲ ಅದು ಮಕ್ಕಳಿಗೆ ತುಂಬ ಲೈಫ್ ಲಾಂಗ್ ಅಂತ ಹೇಳ್ಬೋದು ತುಂಬ ದಿನ ಅದು ನೆನ್ಪಿಟ್ಕೊಂಡಿರ್ತಾರೆ ಹಾಂ ನೆನಪಿದೆ ಕಡ್ಡಿ ಕಡ್ಡಿಲಮ್ಮ ಮಾಡಿಸಿದ್ರು ಅಮ್ಮ ಆ ಕಲರಲ್ಲಿ ಮಾಡಿಸಿದ್ರು ಈ ಕಲರಲ್ಲಿ ಮಾಡಿಸಿದ್ರು ಹಾಗೆ ಮಾಡಿಸಿದ್ರು ಈ ಥರ ಮಕ್ಕಳಿಗೆ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಹಾಗಾಗಿ ಯಾವುದು ಇರುತ್ತೆ ನಿಮ್ಮ ಹತ್ರ ಅದನ್ನು ಇರೋ ಫೋಮ್ ಶೀಟ್ಸ್ಗಳಿದ್ರೆ ಅದನ್ನು ಸಹ ಕಟ್ ಮಾಡಿ ಯೂಸ್ ಮಾಡ್ಕೋಬೋದು ಸೊ ನಾವು ಕ್ರಿಯೇಟಿವ್ ಆದಷ್ಟು ನಮ್ಮ ಮಕ್ಕಳು ತುಂಬ ಇಂಟೆಲಿಜೆಂಟ್ ಆಗ್ತಾ ಹೋಗ್ತಾರೆ ಕೆಲವೊಂದು ವರ್ಕ್ಶೀಟ್ಗಳನ್ನು ನೋಡೋಣ ಬನ್ನಿ ಶೀಟು ಅಬಾಕಸ್ ಮೆಥಡಲ್ಲಿ ಅಬಾಕಸ್ ಹೇಳ್ಕೊಡ್ತಾ ಇರೋದು ನಾನು ಯಾವುದೇ ಇಕ್ವಿಪ್ಮೆಂಟ್ಸ್ ಅಬಾಕಸ್ಗೆ ಗೆ ತಗೊಂಡಿಲ್ಲ ಈಗ ಮಗು ಏನು ಮಾಡಬೇಕು ಫಸ್ಟ್ ಒಂದು ನೋಡೋಣ ಇಲ್ಲಿ ತ್ರೀ ಡಾಟ್ಸ್ ಇದೆ ಇಲ್ಲಿ ಎಷ್ಟಿದೆ ಅಂತ ಮಗು ಆನ್ ಮಾಡಬೇಕು ಸೊ ಮಗು ಆನ್ ಮಾಡುತ್ತೆ ಒನ್ ಟು ತ್ರೀ ಅಂತ ಇಲ್ಲಿ ಟೆನ್ ಇದೆ ಸೊ ಹೌ ಮೆನಿ ಟೆನ್ಸ್ ಇದೆ ಎಷ್ಟು ಟೆನ್ ಇದೆ ಓನ್ಲಿ ಒನ್ ಟೆನ್ ಸೊ ಒನ್ ಅಂತ ಬರೆಯುತ್ತೆ ಹೌ ಮೆನಿ ಒನ್ಸ್ ಇದೆ ಇದು ಟೆನ್ಸ್ ಪ್ಲೇಸ್ ಇದು ಒನ್ಸ್ ಪ್ಲೇಸ್ ಸೊ ಎಷ್ಟು ಒನ್ ಇದೆ ಇಲ್ಲಿ ಒನ್ ಟೂ ತ್ರೀ ಇದೆ ಸೊ ಇಟ್ಸ್ ಸೊ ನೆಕ್ಸ್ಟ್ ಇಲ್ಲಿ ಎಷ್ಟು ಟೆನ್ಸ್ ಇದೆ ಟೂ ಟೆನ್ಸ್ ಇರೋದು ನೆಕ್ಸ್ಟ್ ಒನ್ಸ್ ಎಷ್ಟಿದೆ ಒನ್ ಟೂ ತ್ರೀ ಫೋರ್ ಸೊ ಟ್ವೆಂಟಿ ಫೋರ್ ಈ ಥರನೂ ಮಕ್ಕಳಿಗೆ ಹೇಳ್ಕೊಡ್ಬೋದು ಇದು ಒನ್ ಮೆಥಡ್ ಅಬಾಕಸ್ ಮೆಥಡ್ ಇದು ಇನ್ನು ನೆಕ್ಸ್ಟ್ ಅಬಾಕಸ್ ಇಲ್ಲ ಬೇಕಾದ್ರೆ ಏನು ಮಾಡ್ಬೋದು ಅಂದರೆ ಅಬಾಕಸ್ ಮೆಥಡೇ ಬೇಕು ಅಂತಿಲ್ಲ ಇದು ಒನ್ ಮೆಥಡ್ ಸೆಕೆಂಡ್ ಲೈನ್ ಡ್ರಾ ಮಾಡ್ಬೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಹತ್ತತ್ರ ನೆಕ್ಸ್ಟು ದೂರ ದೂರಕ್ಕೆ ಒನ್ ಟೂ ತ್ರೀ ಸೊ ಎಷ್ಟಾಯಿತು ಹೌ ಮೆನಿ ಟೆನ್ಸ್ ಇಲ್ಲಿದೆ ಒನ್ ಇದೆ ಹೌ ಮೆನಿ ಒನ್ಸ್ ತ್ರೀ ಇದೆ ಸೊ ಇಟ್ಸ್ ಅರ್ಟೀನ್ ಈ ತರ ಲೈನ್ ನ ಸಹ ಡ್ರಾ ಮಾಡಬಹುದು ಇದೆರಡೂ ಮೆಥಡ್ ಅಲ್ದೇ ಇನ್ನ ಒಂದು ಮೆಥಡ್ನ ಯೂಸ್ ಮಾಡಬಹುದು ಅದೇನಂದ್ರೆ ಆಲ್ರೆಡಿ ನಾನು ಇದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಪ್ಲೇಸ್ ವ್ಯಾಲ್ಯೂಗೆ ಸೆಂಟೆನ್ಸಸ್ನ ಕೊಟ್ಟು ಯಾವುದೋ ಒನ್ಸ್ ಪ್ಲೇಸ್ ಅಲ್ಲಿ ಸರ್ಕಲ್ ಮಾಡಿ ಯಾವುದು ಟೆನ್ತ್ ಪ್ಲೇಸ್ ಅಲ್ಲಿ ಕಲರ್ ಮಾಡಿ ಅಥವಾ ಶೇಡ್ ಮಾಡಿ ಇಲ್ಲಾಂದ್ರೆ ಒಂದು ಪ್ಲೇಸ್ ಕಲರ್ ಮಾಡಿ ಈ ತರೂ ಕೊಡಬಹುದು ಕಲರ್ ಮಾಡೋಕ್ ಕೊಡ್ಬೋದು ಶೇಡ್ ಮಾಡೋದು ಕೊಡ್ಬೋದು ಏನಾದರೂ ನಾವು ಕ್ರಿಯೇಟಿವ್ ಆಗಿದ್ದಷ್ಟು ಮಕ್ಕಳು ಇನ್ನೂ ಕ್ರಿಯೇಟಿವ್ ಆಗಿ ಹೋಗ್ತಾರೆ ಸೊ ಇದಿಷ್ಟನ್ನು ಪ್ಲೇಸ್ ವ್ಯಾಲ್ಯೂಗೆ ಸಂಬಂಧಪಟ್ಟಂಥದ್ದು ನಿಮಗೆ ಇದೆಲ್ಲಾನು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಶೇರ್ ಮಾಡಿ ಯಾರಿಗೆ ಇದು ಉಪಯೋಗ ಆಗ್ತಾವೆ ಅವ್ರಿಗಂತೂ ಮರಿಲೇಬೇಡಿ ಅವ್ರಿಗೆಲ್ಲಾರ್ಗು ಇದನ್ನ ಶೇರ್ ಮಾಡ್ತಾ ಹೋಗಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು